ಬಾರ್ಗಳ ಪಕ್ಕದಲ್ಲೇ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇರುವಂತದ್ದು ಇಲ್ಲಿನ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿರುವಂತದ್ದು ಅಲ್ಲಿನ ಅಬಕಾರಿ ಅಧಿಕಾರಿಗಳೇನಿದ್ದಾರೆ ಅವರು ಸೋ ಬಾರ್ ಮಾಲೀಕರಿಂದಲೇ ಅಕ್ರಮವಾಗಿ ಬೆಳಗ್ಗೆ ಈ ಒಂದು ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ ಅಬಕಾರಿ ಇಲಾಖೆಗೆ ಆದಾಯದ ನಿಟ್ಟಿನಲ್ಲಿ ಮದ್ಯವನ್ನು ಮಾಡಲಾಗ್ತಾ ಇದೆ ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಮುಂದಾದಂತಹ ಅಲ್ಲಿನ ಬಾರ್ ಮಾಲೀಕರು ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವಂತಹ ಒಂದು ಆರೋಪ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು ಕೋಲಾರದ ಬಹುತೇಕ ಬಾರ್ಗಳು ಸಮಯಕ್ಕಿಂತ ಮುಂಚೆಯೇ ಓಪನ್ ಆಗಿರುತ್ತವೆ ಅಧಿಕಾರಿಗಳು ಏನು ಅಬಕಾರಿ ಅಧಿಕಾರಿಗಳು ಎಂದರೆ ಇವರ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿ ಇಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಗಮನಿಸ್ತಾ ಇರಬಹುದು ಅಲ್ಲಿ ಪಾಪ ಕುಡುಕರ ಕಷ್ಟಗಳು 111 ಇರ್ತವೆ ಅವರಿಗೆ ಹೇಳಲಿಕ್ಕಾಗಲ್ಲ ಒಂದ ಎರಡ ಮಧ್ಯ ಪ್ರಿಯರು ಅವರ ಕಷ್ಟಗಳು ಒಂದ ಎರಡ ಈ ಒಂದು ಕಷ್ಟಗಳಿಗೆ ಅವರೇನಾದರೂ ಮಣ್ಣೆಣ್ಣೆ ಹಾಕಿ ಬೆಳ್ಳಂ ಬೆಳಗ್ಗೆನೆ ಬಾರ್ಗಳನ್ನ ಓಪನ್ ಮಾಡೋದಾದ್ರೆ ಅಲ್ಲಿನ ಸಾರ್ವಜನಿಕರ ಗೋಳನ್ನ ಕೇಳೋರು ಯಾರು ಹಾಗಾದ್ರೆ ಬೆಳ್ಳಂ ಬೆಳಗ್ಗೆ ವಾಕಿಂಗ್ ಬರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇದನ್ನ ಯಾರು ಗಮನಿಸ್ತಾರೆ ಹಾಗಾದ್ರೆ ಇವರು ಮಧ್ಯಪ್ರಿಯರೇ ಹೌದು ಇಲ್ಲ ಅಂತಲ್ಲ ಆದ್ರೆ ಇವರಿಂದ ಕಿರಿಕಿರಿ ಉಂಟಾದ್ರೆ ಯಾರು ಬರ್ತಾರಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರುವಂತ ಅಧಿಕಾರಿಗಳು ಜಾಣ ಕುರುಡರಾಗಿದ್ದಾರೆ ಅಂದ್ರೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ರಾಮ ಕೂತ್ಕೊಂಡಿದ್ದಾರೆ ಅಲ್ಲಿನ ಸಾರ್ವಜನಿಕರು ಕೂಡ ಈ ಒಂದು ಕಿರಿಕಿರಿಗೆ ಬೇಸತ್ತು ದೂರನ್ನು ಕೂಡ ಹಾಕಿರುವಂಥದ್ದು ಆದರೆ ಯಾವುದೇ ಗಮನವನ್ನು ಇಲ್ಲಿ ವಹಿಸಿಲ್ಲ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಲಿ ಒಂದು ಬಾಕ್ಸ್ನ ಓಪನ್ ಮಾಡಿ ಅಲ್ಲಿ ಬರುವಂತಹ ಒಂದಷ್ಟು ಈ ಮದ್ಯಪಾನ ಪ್ರೇರೆ ಏನಿರ್ತಾರೆ ಎಲ್ರಿಗೂ ಕೂಡ ಸಪ್ಲೈ ಮಾಡುವಂಥದ್ದು ಅಂದರೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಹೋದರೆ ಎಲ್ಲ ಒಂದು ಏನು ಮದ್ಯಪ್ರಿಯರಿಗೆ ಏನೇನು ಬೇಕು ಎಲ್ಲ ಕೂಡ ಸಿಗುತ್ತಲ್ಲಿ ನೋಡ್ತಾ ಇರ್ಬೋದು ವಿಕ್ಟರಿ ವೈನ್ಸ್ ಅಂತ ನಿಮಗಲ್ಲಿ ಒಂದು ವೈನ್ ಶಾಪ್ ಕಾಣಿಸ್ತಾ ಇರುವಂಥದ್ದು ಅದರ ಪಕ್ಕದಲ್ಲೇ ಒಂದು ಇವ್ರದ್ದು ಒಂದು ರಹಸ್ಯ ಮಾರ್ಗವನ್ನು ಮಾಡ್ಕೊಂಡಿರ್ತಾರೆ ಯಾರೇ ಬಂದರೂ ಕೂಡ ಅಲ್ಲೊಂದು ಎಂಟ್ರಿ ಇರುತ್ತೆ ಅವ್ರಿಗೆಲ್ಲ ಆ ಜಾಗದಲ್ಲಿ ಇವರು ಬೆಳ್ಳಂ ಬೆಳಗ್ಗೆ ಕೊಡುವಂಥದ್ದು ಈಗ ಏನಾಗುತ್ತೆ ಅಂದರೆ ಬೆಳ್ಳಂ ಬೆಳಗ್ಗೆ ಒಂದಷ್ಟು ಜನ ಕೆಲಸಗಳಿಗೆ ಹೋಗುವಂಥವ್ರು ಈ ಬಿಲ್ಡಿಂಗ್ ಕೆಲಸ ಮಾಡುವಂಥವ್ರು ಅವ್ರು ಏನಾದರೂ ಒಂದು ಕೆಲಸ ಮಾಡುವಂಥ ಇರ್ತಾರೆ ಅವರೆಲ್ಲ ಬೆಳ್ಳಂ ಬೆಳಗ್ಗೆ ಕಾಫಿ ಟೀ ಕುಡಿತಾರೋ ಗೊತ್ತಿಲ್ಲ ಆದರೆ ಈ ಒಂದು ಈ ಮದ್ಯ ಸೇವನೆ ಮಾಡೋದಂತೂ ರೆಗ್ಯುಲರ್ ಹ್ಯಾಬಿಟ್ ಆಗಿರುವಂಥದ್ದು ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿರುವಂತಹ ಅವ್ರು ನಂಬ್ಕೊಂಡಿರುವಂತಹ ಸಂಸಾರಗಳಾಗಿರ್ಬೋದು ಹೆಂಡತಿ ಮಕ್ಕಳಾಗಿರ್ಬೋದು ಎಲ್ರಿಗೂ ಕೂಡ ಇದೊಂದು ಸಮಸ್ಯೆ ಇದೆ ಆದಷ್ಟು ಇದನ್ನು ಇಂಥ ಅಕ್ರಮ ಚಟುವಟಿಕೆಗಳಿಗೆ ಅಲ್ಲಿರುವಂತಹ ಅಬಕಾರಿ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತಹ ಇಲಾಖೆವಾರು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಕಡಿವಾಣ ಹಾಕಲೇಬೇಕಾಗುತ್ತೆ ಇದು ಒಂದು ಕಡೆ ಅಂತಲೇ ಅಲ್ಲ ಸುಮಾರು ಕಡೆ ಈ ರೀತಿಯಾಗಿ ಆಗುತ್ತೆ ಬೆಳ್ಳಂ ಬೆಳಗ್ಗೆನೆ ಹಾಕೊಳ್ತಾರೆ ಇವರೆಲ್ಲ ಇದನ್ನು ತಪ್ಪಿಸ್ಬೇಕು ಮತ್ತು ಹೆಚ್ಚಿನದಾಗಿ ಅವರು ಕುಡಿದು ರೋಡ್ನಲ್ಲಿ ಬಿಡೋದಾಗಿರ್ಬೋದು ಅಥವಾ ಅಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇನ್ಯಾರೋ ಸಾರ್ವಜನಿಕರು ಇರ್ತಾರೆ ಹಿರಿಯ ನಾಗರಿಕರು ಓಡ್ತಾ ಇರ್ತಾರೆ ಯಾರಿಗೂ ಕೂಡ ಒಂಥರ ಹಿಂಸೆ ಆಗುತ್ತೆ ತೊಂದರೆ ಆಗಬಾರ್ದು ಈ ನಿಟ್ಟಿನಲ್ಲಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಎಗ್ಗಿಲ್ಲದೆ ಬೆಳ್ಳಂ ಬೆಳಗ್ಗೆ ಮಾರಾಟವನ್ನು ಮಾಡಲಾಗ್ತಾ ಇರುವಂಥದ್ದು ಯಾವ ಬಾರ್ದಣ್ಣ ಲಿಕ್ಕರ್ ಇದೆ ವಿಕ್ಟರಿ ವೈನ್ಸಾ ಎಕ್ಕಡ ಬಾರಿದೆ ಎಸನಂತಂದ್ರೆ ಬೆಳ್ಳಂ ಬೆಳಗ್ಗೆ ಬಾರ್ಗಳ ಪಕ್ಕದಲ್ಲಿ ಒಂದು ಅಕ್ರಮ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇರುವಂಥದ್ದು ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು ಬಾಕ್ಸ್ ಕಟ್ಲೆ ಕೇಸ್ ಕಟ್ಲೆ ಅಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಇವ್ರದ್ದೆಲ್ಲ ಮೋಸ್ಟ್ಲಿ ಮಾರ್ನಿಂಗ್ ಶಿಫ್ಟ್ ಇರಬೇಕು ಇವರೆಲ್ಲ ಬೆಳ್ಳಂ ಬೆಳಗ್ಗೆ ಇವ್ರದ್ದು ಇವರಿಗೆ ಒಂದು ಕೆಲಸ ಇರುತ್ತೆ ಏನಂದರೆ ಯಾರ್ಯಾರು ಬಂದು ಕೇಳ್ತಾರೋ ಎಲ್ರಿಗೂ ಕೂಡ ಸಪ್ಲೈ ಮಾಡ್ರಪ್ಪ ಈ ಒಂದು ಮೋಸ್ಟ್ಲಿ ಅಲ್ಲಿನ ಬಾರ್ ಮಾಲೀಕರು ಈ ರೀತಿಯಾಗಿ ಆದೇಶ ಹೊರಡಿಸಿರ್ಬೋದು ಅವ್ರದೇ ಒಂದು ಕಾನೂನಲ್ಲಿ ಆದೇಶ ಹೊರಡಿಸಿರ್ಬೋದು ಹಾಗಾಗಿ ಯಾರನ್ನೂ ಕೇಳಂಗಿಲ್ಲ ಇವರು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಈ ರೀತಿಯಾಗಿ ಮಾಡ್ತಾರೆ ಇದರಿಂದ ಪಾಪ ಎಷ್ಟು ಸಂಸಾರಗಳು ಕೂಡ ಹೊಡ್ತಾ ಬೀಳುತ್ತೆ ಕುಡಿಬಾರದು ತಪ್ಪು ಆದರೆ ಬೆಳ್ಳಂ ಬೆಳಗ್ಗೆ ಈ ರೀತಿಯಾಗಿ ಮಾರಾಟ ಮಾಡಿ ಅಲ್ಲಿನ ಒಂದಷ್ಟು ಜನರ ದಿಕ್ಕು ತಪ್ಪು ದಪ್ಪಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ತಪ್ಪು ಅಂತ ಹೇಳ್ಬೋದು ಈ ಕ್ಷಣದಲ್ಲಿ ಇನ್ನು ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಮಾಲೀಕರೇ ಮುಂದಾಗ್ಬಿಟ್ರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿರುವಂಥದ್ದು
ಎಸ್ಎನ್ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಶ್ರೀನಿವಾಸಪುರದ ಪ್ರತಿನಿಧಿ ದೂರವಾಣಿ ಸಂಪರ್ಕದ ಹರ್ಷವರ್ಧನ್. ಹರ್ಷವರ್ಧನ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಏನಂತಂದ್ರೆ ಈಗ ಬೆಳ್ಳಂ ಬೆಳಗಿನ ಒಂದು ಮದ್ಯ ಮಾರಾಟ ಮಾಡ್ತಾ ಇದಾರೆ, ಸಪ್ಲೈ ಮಾಡ್ತಾ ಇದಾರೆ ಅನ್ನೋ ಒಂದು ದೂರು ಕೇಳಿ ಬರ್ತಿರುವಂತದ್ದು. ಈ ಒಂದು ಕೇಸಗಳು ಎಷ್ಟು ದಿನಗಳಿಂದ ನಡೀತಾ ಇರುವಂತದ್ದು? ಏನಂತಂದ್ರೆ ನಾವು ಕಳೆದ ಆರು ತಿಂಗಳ ಹಿಂದೆ ಒಂದು ಸುದ್ದಿ ಮಾಡಿದ್ರು ನಮ್ಮ ಅಮೋಘ ಟಿವಿಯಲ್ಲಿ. ಇದೇ ತರನೇ ಸುದ್ದಿ ಮಾಡಿದಾಗ ಆಗ್ಲೂ ಎಚ್ಚೆತ್ಕೊಂಡು ಅವಾಗ ಅಬಕಾರಿ ಇಲಾಖೆಯವರು ಫೈನ್ ಹಾಕಿ 20,000 ದಂಡ ಹಾಕಿದ್ರು. ಮತ್ತೆ ಪುನಃ ಇದೇ ತರನೇ ನಡೆಸ್ತಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು ತಡರಾತ್ರಿ. ಅದ್ರ ಸಲುವಾಗಿ ನಮ್ಮ ಅಮೋಘ ಟಿವಿ ಅಂತ ಹೇಳ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಇವತ್ತು ಬೆಳಿಗ್ಗೆ ಹೋದಾಗ ನಿಜಾಂಶ ಅನ್ನೋದು ಬಯಲ ಇತ್ತು. ಅವರು ವಿಕ್ಟೋರಿಯಾ ವೈನ್ಸನ್ ಅಂತವರು ಪಕ್ಕದಲ್ಲೇ ಅವರೇ ಪಕ್ಕದಲ್ಲೇ ಬೇರೆಯವ್ರ ಕಡೆ ಕೊಡಿಸಿ ಮಾರಾಟ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ತಾತ ಇದಾರೆ. ಆ ತಾತ ನೇರವಾಗಿ ಹೇಳ್ತಾರೆ. ಹರ್ಷವರ್ಧನ್, ಹರ್ಷವರ್ಧನ್ ಅಂದ್ರೆ ಈಗ ಶ್ರೀನಿವಾಸಪುರದಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ ಇದೊಂದೇ ವೈನ್ಸ್ ನಲ್ಲಿ ಈ ತರ ಸಪ್ಲೈ ಆಗುತ್ತಾ ಅಥವಾ ಇನ್ನೂ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೀಗೆ ಆಗುತ್ತಾ? ಇರೋದೊಂದು 4-5 ವೈನ್ಸ್ ಇದೆ. 4-5 ವೈನ್ಸ್ ಅಲ್ಲಿ ಇದೊಂದು ಇದು ಗಿಲ್ಲದಂತೆ ನಡೀತಿದೆ ಅಂತ ಆರೋಪ. ಇಷ್ಟೆಲ್ಲ ಫ್ರೀಡಮ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಫ್ರೀಡಮ್ ಇದ್ರು ಕೂಡ ಮಾರಾಟ ಮಾಡ್ತಾ ಇದಾರೆ ಅಂತಂದ್ರೆ ಅಧಿಕಾರಿಗಳು ಇವ್ರಿಗೆ ಏನಾದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ಹೇಗೆ? ವಿಶೇಷ ಏನಂತಂದ್ರೆ ಇಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಒಂದು ಒಂದು. ಎರಡನೇದು ವಿಚಾರ ಬಂದಾಗ ಅಧಿಕಾರಿಗಳು ಮಂತ್ಲಿ ಹೋಗ್ತಿದೆ ಅಂತ ಆರೋಪ ಕೇಳಿ ಬರುತ್ತಿದೆ. ಅಂದ್ರೆ ಮಂತ್ಲಿ ಒಂದು ಒಂದಷ್ಟು ಅಮೌಂಟ್ ನ ಅವರಿಗೆ ಕೊಡೋ ತರ ಮಾಡ್ತೀಯಾರ ಹಾಗಾದ್ರೆ? ಹೌದೌದೌದು, ಒಂದು ವೈನ್ ಇಂದ ಒಂದ್ ಶಾಪ್ ಇಂದ ಹೋಗ್ತಿದೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ. ಅಲ್ಲ, ಇಲ್ಲಿ ಸಾರ್ವಜನಿಕರು ಯಾರು ಕೂಡ ದೂರು ಕೊಡುವಂತ ಪ್ರಯತ್ನ ಮಾಡ್ಲಿಲ್ವಾ ಹಾಗಾದ್ರೆ? ಎಷ್ಟು ದೂರು ಕೊಟ್ರು ಮಂತ್ಲಿ ಹೋಗುತ್ತಿದೆ ಅಂತ ಒಂದು ಆರೋಪದಿಂದ ಅವರು ತಳ್ಳಾಗ್ತಾ ಇದಾರೆ ಅದನ್ನ. ಯಾಕಂದ್ರೆ ನಾವು ಕೂಡ ಅಲ್ಲಿನ ಅಬಕಾರಿ ಅಧಿಕಾರಿ ರೋಹಿತ್ ಅವ್ರಿಗೆ ದೂರವಾಣಿ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಅವರು ಫೋನ್ ನ ಲಿಫ್ಟ್ ಮಾಡ್ಲಿಲ್ಲ. ಸೊ ಹಾಗಾಗಿ ಇವರು ಪ್ರತಿನಿತ್ಯನು ಕೂಡ ಹೀಗೆ ಮಾಡ್ತಾರ ಅಥವಾ ಹೇಗೆ ಯಾವ ತರ ಅಂತ ಇವರೆಲ್ಲ? ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ ರಾತ್ರಿ 12 ವರೆಗೂ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ತಡರಾತ್ರಿ ನನ್ನ ಅಮೋಘ ಬಂದಿದ್ದಾಗ ನಾವು ಮತ್ತೆ ಎಚ್ಚೆತ್ಕೊಂಡು ಎಕ್ಸ್ಕ್ಲೂಸಿವ್ ಮಾಡ್ಲಿಕ್ಕೆ ಹೋದಾಗ ಈ ಬಯಲಾಯ್ತು. ಈಗ ಬಾರ್ ಮಾಲೀಕರು ಹೇಳ್ತಾರೆ ಹಾಗಾದ್ರೆ? ಬಾರ್ ಮಾಲೀಕರು ಇಲ್ಲ, ನಾವು ಮಾರ್ಸಿಲ್ಲ, ಬೇರೆಯವ್ರು ಮಾರ್ತಿರೋದು ಅಂತ. ಅವ್ರೇನ ಹೇಳ್ತಾ ಇದಾರೆ, ಮಾರೋ ಅಂತ ಅವರು ವ್ಯಕ್ತಿ ಇಲ್ಲ, ನಮ್ಗೆ ಅವರೇ ಕೊಟ್ಟಿದ್ದು ಅಂತ ನೇರವಾಗಿ ನಮ್ಗೆ ವಿಜುವಲ್ಸ್ ಅಲ್ಲಿದೆ ನೇರವಾಗಿ ಹೇಳ್ತಿದ್ದಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹರ್ಷವರ್ಧನ್. ಥ್ಯಾಂಕ್ ಯು.